ಎಲ್ಲರಿಗೂ ನಮಸ್ತೆ. ಈಗ ನಾನು ಕೆಲವೊಂದು ಪ್ರಾಣಿಗಳು ನಮ್ಮ ಮಾತು ಕೇಳಿ ಅಂತ ಹೇಳಿದವೆ. ಹೌದು ಮಕ್ಕಳೇ, ಅವು ಏನೇನು ಹೇಳ್ತವೆ ನೋಡೋಣ. ಹಾಂ ಬನ್ನಿ. ಎತ್ತು, ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ, ಕಡಿಮೆ ಆಹಾರ ನೀಡುತ್ತೀರಿ. ನಮ್ಮ ಸೇವೆ ಬೇಕು, ನಾವು ಮಾತ್ರ ಬೇಡ ಅಲ್ಲವೇ. ನಮ್ಮ ಸೇವೆಯನ್ನು ಮರೆಯದಿರಿ. ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳುತ್ತೆ ಮಕ್ಕಳೇ. ಇದನ್ನು ನಾವು ನೆನ್ಪಿಟ್ಕೊಂಡು ಆ ರೀತಿನೇ ಮಾಡೋಣ. ಜಿಂಕೆ, ನಮ್ಮ ಬದುಕಿನ ಆಧಾರ ತಾಣ ಅಂದರೆ ಆಶ್ರಯದ ಸ್ಥಳ ಕಾಡು. ಅದನ್ನು ನಾಶ ಮಾಡುತ್ತಿದ್ದೀರಿ. ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ. ಕಾಡು ನಿಮಗೂ ಬೇಕು, ನಮಗೂ ಬೇಕು. ನಮ್ಮನ್ನು ಉಳಿಸಿರಿ, ನೀವೂ ಉಳಿಯಿರಿ ಅಂತ ಹೇಳುತ್ತೆ. ಆಮೆ, ನೀರು ಅಮೂಲ್ಯ ಸಂಪತ್ತು, ಅದನ್ನು ಹಾಳು ಮಾಡುತ್ತಿದ್ದೀರಿ. ಕಸ ಕಡ್ಡಿ ಹಾಕಿ ಕಲುಷಿತಗೊಳಿಸುತ್ತಿದ್ದೀರಿ. ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ. ನೀರು ನಮ್ಮೆಲ್ಲರ ಜೀವ. ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ ಅಂತ ಹೇಳುತ್ತೆ. ಮುಂದೆ ಕರಡಿ, ಎಲ್ಲವನ್ನೂ ನೀವೇ ತಿನ್ನುತ್ತೀರಿ, ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ. ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದೇ ಇಲ್ಲ. ನಮಗೇನು ಉಳಿಸುವುದೇ ಇಲ್ಲ. ನೀವು ತಿನ್ನಿ, ನಮಗೂ ತಿನ್ನಲು ಬಿಡಿ ಅಂತ ಹೇಳುತ್ತೆ. ನಾಯಿ, ನಾವು ನಡೆಯಬೇಕು, ಓಡಾಡಬೇಕು. ನಮಗೂ ದಾರಿ ಬಿಡಿ. ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆಯಲ್ಲ. ಮೈ ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ, ಇತರರಿಗೂ ತೊಂದರೆ ಕೊಡುತ್ತೀರಿ. ಸರಿಯಾಗಿ ಚಲಿಸಿರಿ, ಚಲಿಸಲೂ ಬಿಡಿ. ಮಂಗ ಹೇಳುತ್ತೆ, ನಮಗೂ ಶಾಂತಿ ಬೇಕು, ನೆಮ್ಮದಿ ಬೇಕು. ನೋವಿನಲ್ಲೂ ನಲಿವಿನಲ್ಲೂ ಪಟಾಕಿ ಸಿಡಿಸುತ್ತೀರಿ. ನಮ್ಮನ್ನು ಓಡಿಸಲು ಮದ್ದುಗುಂಡುಗಳನ್ನು ಹಾರಿಸುತ್ತೀರಿ. ನಮ್ಮ ಹೃದಯವೇ ಸಿಡಿದಂತಾಗುತ್ತದೆ. ಮದ್ದುಗುಂಡುಗಳನ್ನು ಸಿಡಿಸಬೇಡಿ, ಶಾಂತಿಯನ್ನು ಕೆಡಿಸಬೇಡಿ ಅಂತ ಹೇಳುತ್ತೆ. ಬೆಕ್ಕು, ನಿಮ್ಮನ್ನು ಮೆಚ್ಚಿಸಲು ನಮಗೂ ಮನಸ್ಸಿದೆ. ನೀವು ಟಿವಿ ನೋಡುತ್ತೀರಿ, ಇಲ್ಲವೇ ಮೊಬೈಲನ್ನು ಮುದ್ದಾಡಿಸುತ್ತೀರಿ. ಆದರೆ ನಿಮ್ಮ ಪಕ್ಕದಲ್ಲೇ ಇರುವ ನಮ್ಮನ್ನು ಕಣ್ಣೆತ್ತಿಯೂ ನೋಡುವುದೇ ಇಲ್ಲ. ಈ ಉಪೇಕ್ಷೆ ಬೇಡ. ನಾವು ನಿಮ್ಮೊಂದಿಗಿದ್ದೇವೆ, ನಮ್ಮನ್ನು ಮುದ್ದಿಸಿರಿ ಅಂತ ಹೇಳುತ್ತೆ. ನಾವು ರೈತನಿಗೂ ನಿಮಗೂ ಮಿತ್ರರು. ಬೇಗ ಬೆಳೆ ತೆಗೆಯಲು ವಿಷದ ಗೊಬ್ಬರ ಹಾಕುತ್ತೀರಿ, ತರತರದ ಔಷಧಿ ಚುಮಿಕಿಸುತ್ತೀರಿ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ನಮ್ಮನ್ನು ಮತ್ತು ಅನ್ನ ನೀಡುವ ಮಣ್ಣನ್ನು ಏಕೆ ಸಾಯಿಸುತ್ತೀರಿ? ರಕ್ಷಕರಾಗಿ ರಾಕ್ಷಸರಾಗದಿರಿ ಅಂತ ಎರೆಹುಳು ಹೇಳುತ್ತೆ. ಇದು ಎಲ್ಲ ಮನುಷ್ಯರಿಗೂ ಸಲ್ಲದು. ಆದರೆ ನಾವು ಇದನ್ನು ತಿಳ್ಕೋಬೇಕು. ನಾವು ಬೇರೆ ಯಾರು ಈ ರೀತಿ ಮಾಡ್ತಾರೋ ಅವರಿಗೆ ಇದನ್ನು ತಿಳಿಸ್ಬೇಕು ಅನ್ನುವುದೇ ಈ ಎಲ್ಲ ಪ್ರಾಣಿಗಳು ನಮ್ಮ ಮನುಷ್ಯರಿಂದ ಕೇಳಿಕೊಂಡಿದ್ದಾರೆ. ನಾವು ಪ್ರಾಣಿಗಳಿಗೆ ಇಷ್ಟನ್ನೂ ಮಾಡೋಕ್ಕಾಗಲ್ವಾ? ಖಂಡಿತ ಆಗುತ್ತೆ ಮಕ್ಕಳೇ. ನಾವು ಎಲ್ಲ ಸೇರಿಕೊಂಡು ನಮ್ಮ ಪ್ರಾಣಿಗಳು ಏನೇನು ಕೇಳಿದವೆ ಎಲ್ಲನೂ ಪೂರೈಸೋಣ. ನಾವು ಖುಷಿಯಾಗಿರೋಣ, ಪ್ರಾಣಿಗಳನ್ನು ಖುಷಿ ಖುಷಿಯಾಗಿ ಇಡಲು ಪ್ರಯತ್ನಿಸೋಣ. ಧನ್ಯವಾದ. ಮುಂದಿನ ವಿಡಿಯೋಲಿ ಸಿಗೋಣ.